ನಮಸ್ಕಾರ ಸರ್ವ ನಮಸ್ತೆ ಮಾಡು ನಮಸ್ತೆ ನಾವು ನೇಪಾಳದೊಳಗೆ ಇದ್ದೀವಿ ಪಶುಪತಿ ನಾಥನ ದರ್ಶನ ಕೊರ್ತೀವಿ ಬರಿ ಎಲ್ಲರೂ ದರ್ಶನ ಮಾಡ್ಕೊಂಡು ಬರೋಣ ಆಚಾರನು ತರಿಸ್ತೀನಿ ಅಂದನೆ ಹಿಂದೂಗಳ ಪರಮ ಪವಿತ್ರವಾದ ದೇವಾಲಯ ಪಶುಪತಿನಾಥ ದೇವಾಲಯ ಈ ದೇವಾಲಯವು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿದೆ ಶಿವನ ಪ್ರತಿರೂಪವೇ ಪಶುಪತಿನಾಥನಾಗಿದ್ದಾನೆ ಇಲ್ಲಿ ಅತ್ಯಂತ ಪ್ರಧಾನ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಪಶುಪತಿನಾಥ ದೇವಾಲಯ ಅತ್ಯಂತ ಶೋಭಾಯಮಾನವಾಗಿರುವ ಈ ದೇವಾಲಯವನ್ನ ನೋಡಲು ಎರಡು ಕಣ್ಣುಗಳು ಸಾಲವು ಇಲ್ಲಿ ಕೆತ್ತಿರುವ ಶಿಲ್ಪಗಳು ನಿಜವಾದ ದೇವತಾ ಮೂರ್ತಿಗಳ ದರ್ಶನವನ್ನ ನೀಡುತ್ತವೆ ಇಲ್ಲಿರುವ ಬೃಹತ್ ನಂದಿ ಹಾಗೂ ಪರಮೇಶ್ವರನ ಲಿಂಗಗಳನ್ನು ನೋಡಲು ಹಾಗೆಯೇ ಚಿನ್ನದ ಕಲಶವನ್ನ ಹೊಂದಿರುವ ಈ ದೇವಾಲಯ ನಿಜವಾಗಲೂ ವಿಶೇಷವಾದದ್ದು ಇಲ್ಲಿ ವಾಸ್ತು ಶಿಲ್ಪ ಕಲೆಗೆ ಪ್ರಧಾನತೆ ಇದೆ ಈ ದೇವಾಲಯಕ್ಕೆ ಪ್ರಧಾನ ನಾಲ್ಕು ದ್ವಾರಗಳಿವೆ ಇನ್ನು ಪಶುಪತಿನಾಥ ದೇವಾಲಯ ಅನೇಕ ಜನ ಹಿಂದೂಗಳ ಜೀವನ ಯಾತ್ರೆಯಲ್ಲಿ ಯಾತ್ರೆ ಮಾಡಲೇಬೇಕಾದಂತ ಒಂದು ದೇವಾಲಯ ಪಶುಪತಿ ಸ್ವಾಮಿಯ ಸನ್ನಿಧಿಯಲ್ಲಿ ಮರಣ ಹೊಂದಬೇಕೆಂದು ಇಚ್ಛೆಪಡುವ ಹಿಂದೂಗಳು ಬಹಳಷ್ಟು ಜನರು ಇರುತ್ತಾರೆ ಇನ್ನು ಜೀವನದಲ್ಲಿ ತಪ್ಪದೆ ಖಂಡಿತವಾಗಿ ಒಮ್ಮೆಯಾದರೂ ಈ ಕ್ಷೇತ್ರವನ್ನು ದರ್ಶಿಸಿಕೊಳ್ಳಬೇಕೆಂದು ಬಯಸುವವರು ಬಹಳಷ್ಟು ಜನ ಇನ್ನು ಬಹಳಷ್ಟು ವೃದ್ಧರು ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಇಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಕಳೆಯಬೇಕೆಂದು ಬಯಸುತ್ತಾರೆ ಕುಟುಂಬ ಸಭ್ಯರೊಂದಿಗೆ ಇಲ್ಲಿ ಯಾತ್ರೆಗೆ ಬರುತ್ತಾರೆ ಇನ್ನು ಬಹಳಷ್ಟು ಜನರ ಕುಟುಂಬ ಸಭ್ಯರು ತಮ್ಮ ಹಿರಿಯರ ಅಸ್ಥಿಗಳನ್ನು ಈ ಪವಿತ್ರ ಭಾಗಮತಿ ನದಿಯಲ್ಲಿ ಹರಿಸಲು ಮುಂದಾಗುತ್ತಾರೆ ಇನ್ನು ಇಲ್ಲಿ ಬಿಡುವ ಅಸ್ಥಿಕೆಗಳು ಮುಂದೆ ಗಂಗಾ ನದಿಯನ್ನ ಸೇರುತ್ತವೆ ಎಂದು ಕೂಡ ಹೇಳುವುದುಂಟು ಮುಖ್ಯವಾಗಿ ಆಯುಷ್ಯ ಯಾರ ಕೈಯಲ್ಲೂ ಇಲ್ಲ ಹುಟ್ಟು ಸಾವು ಭಗವಂತನ ಇಚ್ಛೆಯನ್ನ ಅವಲಂಬಿಸಿರುತ್ತದೆ ಬ್ರಹ್ಮ ಮನುಷ್ಯನನ್ನ ಹುಟ್ಟಿಸುವಾಗಲೇ ಸಾವಿನ ದಿನವನ್ನ ಕೂಡ ಬರೆದಿರುತ್ತಾನೆ ಎಂದು ಹಿರಿಯರು ಹೇಳುವುದುಂಟು ಭಗವಂತನಿಗೊಬ್ಬನಿಗೆ ಮಾತ್ರ ಹುಟ್ಟು ಸಾವಿನ ಬಗ್ಗೆ ಅರಿವಿರುತ್ತದೆ ಆದರೆ ಇಲ್ಲಿ ಇರುವಂತಹ ಪ್ರಧಾನ ಜ್ಯೋತಿಷಿಗಳು ಮನುಷ್ಯನ ಸಾವಿನ ದಿನವನ್ನ ವೇಳೆಯನ್ನ ತಿಳಿಸುತ್ತಾರಂತೆ ಇಲ್ಲಿನ ವಾತಾವರಣದಲ್ಲಿಯೇ ಮೃತ್ಯು ದೇವನು ನೆಲೆಸಿದ್ದಾನೆ ಎಂದು ಇಲ್ಲಿನ ಜ್ಯೋತಿಷಿಗಳು ಹೇಳುವುದುಂಟು ಪಶುಪತಿ ನಾಥನ ಪ್ರಧಾನ ದೇವಾಲಯವು ಬಂಗಾರದ ಶಿಖರವನ್ನ ಹೊಂದಿರುವಂತಹ ಭವ್ಯವಾದ ದೇಗುಲವಾಗಿದೆ ಇಲ್ಲಿ ಭಾಗವತಿ ನದಿ ತೀರದಲ್ಲಿ ದೇವಾಲಯ ಪಶ್ಚಿಮ ದಿಕ್ಕಿನಲ್ಲಿದೆ ಹಿಂದೂ ವಾಸ್ತುಶಿಲ್ಪದೊಂದಿಗೆ ಇದು ಕಂಗೊಳಿಸುತ್ತಾ ಮಾಸ್ಟರ್ ಪೀಸ್ ಅಂದ್ರೆ ಸುಳ್ಳಲ್ಲ ಶ್ರೇಷ್ಠವಾದಂತಹ ವಾಸ್ತು ಕಲೆಗೆ ವಾಸ್ತುಶಿಲ್ಪಕ್ಕೆ ಇದು ಹೆಸರುವಾಸಿಯಾಗಿದೆ ಈ ದೇವಾಲಯಕ್ಕೆ ನಾಲ್ಕು ಪ್ರಧಾನ ದ್ವಾರಗಳಿವೆ ಈ ದೇವಾಲಯದ ಭವನದ ಗೋಪುರದ ಮೇಲೆ ಚಿನ್ನದ ಕಲಶವನ್ನ ಮುಡಿಗೆ ಏರಿಸಲಾಗಿದೆ ಅದೇ ಈ ದೇವಾಲಯದ ವಿಶೇಷವಾಗಿದೆ ಇನ್ನು ಅತ್ಯಂತ ಶೋಭಾಯಮಾನವಾಗಿರುವಂತಹ ಈ ದೇವಾಲಯದಲ್ಲಿ ಕೆತ್ತಿರುವ ಶಿಲ್ಪಗಳು ನೋಡಲು ಭವ್ಯವಾಗಿ ಬಹು ಸುಂದರವಾಗಿ ಭಕ್ತಿ ಭಾವವನ್ನ ಮೂಡಿಸುತ್ತವೆ ಇವುಗಳ ಜೊತೆಯಲ್ಲೇ ಈ ದೇವಾಲಯದಲ್ಲಿ ಬೃಹತ್ ನಂದಿ ಅದು ಸ್ವರ್ಣ ಪ್ರತಿಮೆ ಬಂಗಾರದ ಪ್ರತಿಮೆ ಪ್ರವಾಸಿಗರಿಗೆ ಸಾಕಷ್ಟು ಆನಂದವನ್ನ ನೀಡೋದಲ್ಲದೆ ಅತ್ಯಂತ ಆಕರ್ಷಣೀಯವಾಗಿ ಕೂಡ ಕಂಡುಬರುತ್ತದೆ ಇನ್ನು ಪ್ರಧಾನವಾದ ಈ ದೇವಾಲಯದ ಒಳಭಾಗದಲ್ಲಿ ಕೇವಲ ಹಿಂದೂ ಧರ್ಮದವರಿಗೆ ಮಾತ್ರ ಪ್ರವೇಶವಿರುತ್ತದೆ ಇನ್ನು ಉಳಿದ ಭವನದ ಕಡೆಗಳಲ್ಲೆಲ್ಲ ವಿದೇಶಿಯರಿಗೆ ಕೂಡ ಅನುಮತಿ ನೀಡಲಾಗುತ್ತದೆ ಭಾಗಮತಿ ನದಿ ಪೂರ್ವ ದಿಕ್ಕಿನಿಂದ ಗಮನಿಸಿದರೆ ಈ ದೇವಾಲಯ ಅತ್ಯಂತ ಭವ್ಯವಾಗಿ ಸುಂದರವಾಗಿ ಶೋಭಾಯಮಾನವಾಗಿ ದರ್ಶಿಸುತ್ತದೆ ಇನ್ನು ಮತ್ತೊಂದು ವಿಷಯ ನಿಜವಾಗಲೂ ಇಲ್ಲಿ ಆಶ್ಚರ್ಯವನ್ನ ಮೂಡಿಸುವಂತಹದ್ದು ಅದೇನಪ್ಪ ಅಂದ್ರೆ ಸಾಂಪ್ರದಾಯಿಕವಾಗಿ ನಡೆಯುವ ಪೂಜೆ ಪುನಸ್ಕಾರಗಳ ಜೊತೆಗೆ ಅಸಾಧಾರಣವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ಇಲ್ಲಿ ಸಾಕಷ್ಟು ವಿಸ್ಮಯವನ್ನ ಮೂಡಿಸುವಂತಹವು ಇಲ್ಲಿ ಪ್ರತಿಯೊಂದು ಪ್ರಾಣಿಗಳಲ್ಲೂ ಪ್ರತಿಯೊಂದು ಪಶುಗಳಲ್ಲೂ ಪಕ್ಷಿಗಳಲ್ಲೂ ಆ ಈಶ್ವರನನ್ನ ಕಂಡು ಆತನಿಗೆ ಭಕ್ತಿ ಭಾವದಿಂದ ನಮಸ್ಕರಿಸುತ್ತಾರೆ ಅಲ್ಲಿಯ ಸ್ಥಳೀಯರು ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಪಶುಪತಿನಾಥನನ್ನು ದರ್ಶಿಸಿ ಆ ಪಶುಗಳಿಗೆ ಆಹಾರವನ್ನು ನೀಡುತ್ತಾರೆ ಇನ್ನು ಮುಖ್ಯವಾಗಿ ಈ ಪಶುಪತಿನಾಥನ ದೇವಾಲಯದ ಸುತ್ತಮುತ್ತ ಸಾಧು ಸಂತರ ಸಂಚಾರ ಅತ್ಯಂತ ಸಾಧಾರಣವಾಗಿ ಕಂಡುಬರುತ್ತದೆ ಪರಮ ಶಿವನ ನಿವಾಸವೆಲ್ಲೋ ಅಲ್ಲಿ ಸಾಧು ಸಂತರು ಇದ್ದೇ ಇರುತ್ತಾರೆ ಎನ್ನುವ ಒಂದು ನಾಣ್ಣುಡಿ ಇದೆ ಹೀಗೆ ಇಲ್ಲಿ ಸಾಧು ಸಂತರು ತಮ್ಮ ಜಪ ತಪ ಅನುಷ್ಠಾನಗಳೊಂದಿಗೆ ತಪಸ್ಸನ್ನ ಆಚರಿಸುತ್ತಾರೆ ಇಲ್ಲಿ ಬರುವ ಪ್ರವಾಸಿಗಳಿಗೆ ಆಶೀರ್ವಾದದ ಜೊತೆಗೆ ಫೋಟೋಗಳಿಗೆ ಫೋಸ್ ಗಳನ್ನ ಕೂಡ ನೀಡುತ್ತಾರೆ ಇದು ಕಾಠ್ಮಂಡುವಿನ ಅತ್ಯಂತ ಹಳೆಯ ಹಿಂದೂ ದೇವಾಲಯವಾಗಿದ್ದು ಪಶುಪತಿನಾಥ ದೇವಾಲಯವನ್ನ ಯಾವಾಗ ನಿರ್ಮಿಸಲಾಯಿತು ಎನ್ನುವುದು ಖಚಿತವಾಗಿ ಯಾರಿಗೂ ಗೊತ್ತಿಲ್ಲ ನೇಪಾಳ ಮಹಾತ್ಮಯ ಮತ್ತು ಹಿಮವತ್ಖಂಡರ ಪ್ರಕಾರ ಇಲ್ಲಿರುವ ದೇವತೆಗಳು ಎಲ್ಲಾ ಪಶುಗಳ ಪ್ರಭು ಪಶುಪತಿ ಪಶುಪತಿನಾಥನ ದೇವಾಲಯವು ಕ್ರಿಸ್ತಪೂರ್ವ 400ರಷ್ಟು ಹಿಂದಿನದು ಎಂದು ಹೇಳುತ್ತಾರೆ ಸಮೃದ್ಧವಾಗಿ ಅಲಂಕೃತವಾದ ಪಗೋಡದಲ್ಲಿ ಶಿವನ
ಪರಮ ಪವಿತ್ರವಾದಂತಹ ಲಿಂಗ ಇದೆ. ಇನ್ನು ಈ ಪಶುಪತಿನಾಥನ ಸ್ಥಳ ಪುರಾಣದ ಪ್ರಕಾರ ಹೇಳಬೇಕು ಅಂದ್ರೆ ಪರಮೇಶ್ವರನು ಮತ್ತು ಪಾರ್ವತಿಯು ಸಮೇತರಾಗಿ ಈ ಕಾಠ್ಮಂಡುವಿನ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ವಿಹರಿಸುತ್ತಾ ಇದ್ರಂತೆ. ನದಿ ತೀರದ ಸೌಂದರ್ಯವನ್ನ ಆಸ್ವಾದ